लो सुब्बा सिक्तो इदुवो माताडु हुडुक्ता इन नायक्रे सिक्ता इल्ल नायक्रे बीग देसडु मनेयल्लि इल्ल नीवे अदन्न तगोंड होगिरबहुदु नान याक तगोंड होगलि अदन्न तगोंड होगि अरमने बीग तगिबेकागित्त नान निज हेळ्तिदिनि एष्टो सल ननगे अन्सिदे होगि बागल तगेदु बिडोण अंत मने पूर्ति हुडुकिद्रु बीग देसडु सिक्के इल्ल नीवे बागल तगिबारदु अंत तगोंड होगिदिरेनो अन्कोंडे नायक्रे नीन सिक्तानो कोणे पूर्ति हुडुक्ते बीग देसडु एल्लू सिक्ता इल्ल इल्लवा कोणेले इट्टिद्नल्ल इला अंद्रे अर्थ ना याकदन अलग तक हमली अम्मन कहण अंद्रे हमी देवस्थान कूत निजवालू नहीं हम दिन दिन बीग देश कण कंडे सल पेटके नोड़ती नेटकेल याक पद्म नन बुद्धि इवा राज्य हो बीग देश तक हमला नोड़ी नीने नोड़ ಶ್ರೇಣಿ ಅಲ್ಪ ಆಯಸಿನ ಅವನಿಗೆ ಪೂರ್ತಿ ಆಯಸ ಇಲ್ವಾ ಆಚಾರ್ಯ ಈ ಜೀವಕಂಟಕ ಅಂದ್ರೆ ಹೇಗೆ ಜಲಕಂಟಕ ಪ್ರಾಣಿಕಂಟಕ ಅಂತಲ್ಲ ಹೇಳ್ತಾರಲ್ಲ ಹಾಗೇನಾದ್ರೂನ ಹಾಗೇನಾದ್ರೂ ಇದ್ರೆ ಹೇಳ್ಬಿಡಿ ಅವರ ಹತ್ರ ಹೋಗಿರುವಾಗ ನಾವು ನೋಡ್ಕೊತೀವಿ ಹೇಳ್ಬಿಡಿ ಮಗುನ ಕಟ್ಟಾಕಬಹುದು ಆದರೆ ವಿದಿನ್ ಕಟ್ಟಕಕ್ಕಾಗತ್ತಾ ಇಷ್ಟೆಲ್ಲಾ ಸಮಸ್ಯೆಗಳು ಇದ್ದರು ಅವನಿಗೆ ದೈವ ಸಹಾಯ ಚೆನ್ನಾಗಿದೆ ಅವನ ನಿರ್ಮಲವಾದ ಮನಸು ಅವನನ್ನ ಕಾಯತೆ ಆದರೆ ಇನ್ನೊಂದು ವಿಷಯ ಮಗು ಮರಣದಿಂದ ಪಾರಾದರೂ ನಿಮಗೆ ಇನ್ನೊಂದು ದೊಡ್ಡ ಆತಂಕ ಇದೆ ನಿಮ್ಮ ನಿಜವಾದ ಸಮಸ್ಯೆ ಇರೋದು ಇಲ್ಲಿ ನಿಮ್ಮ ಸಂಪತ್ತು ತುಂಬಾ ದೊಡ್ಡದು स्वामी कृपया तले तलांतर श्रीमती के तुम तुणुकता है इडी आस्तिया मत एंत हाकू साध्यवाद श्रीमंतर धनलक्ष्मी निम्म वंश के दास्य कैगे बेड़ बेड़ अंदरू नदी नीर हरद बंदे निम्म वंश के कोटि कोटि धनकनक हरद बरता है ಒಂದು ದಿವಸವೂ ನಿಂತಿಲ್ಲ ಅಲ್ವೇ ಹೌದು ಆದರೆ ಶ್ರೀನಿವಾಸನ ತಲೆಮಾರಿಗೆ ನಿಮ್ಮ ಶ್ರೀಮಂತಿಕೆ ನಿಂತು ಹೋಗುತ್ತೆ ನಾಲ್ಕು ತಲೆಮಾರುಗಳಿಂದ ಸಂಪಾದಿಸಿರೋ ಕೋಟಿ ಕೋಟಿ ಆಸ್ತಿ ಶ್ರೀನಿವಾಸನ ತಲೆಗೆ ಕೊನೆಯಾಗುತ್ತೆ ಮನೆ ಖಾಲಿ ಆಗಿಬಿಡುತ್ತೆ ನಿಮ್ಮ ಅಷ್ಟು ಸಂಪತ್ತು ನಶಿಸಿ ಹೋಗುತ್ತೆ ಶ್ರೀನಿವಾಸ ಎಲ್ಲ ಸಂಪತ್ತನ್ನು ದಾನ ಮಾಡಿ ಪುಟ್ಟ ಬಟ್ಟೆನಲ್ಲಿ ಬರಿಗಾಲಿನಲ್ಲಿ ಬೀದಿಗೆ ಬಂದು ನಿಂತು ಬಿಡತಾನೆ ಮನೆ ಮನೆ ಮುಂದೆ ನಿಂತು ಪದ ಹೇಳ್ಕೊಂಡು ಭಿಕ್ಷಾವೃತ್ತಿ ನಡೆಸತಾನೆ ಶಾಂತಕಾರಂ ಕೃತಕತ ಪದ್ಮನಾಭಂ ಸುರೇಶಂ बंद भिक्षे संसार नडस्ताने आचार्य नीवु याव रथ बेकादरू हेळि एष्टु बेकादरू खर्चागलि नावु माड्तीवि ಏನಾದರೂ ಉಪಾಯ ಹೇಳಿ ಇದೊಂದು ಅನಾಹುತ ತಪ್ಪಿಸಬಿಡಿ ಆಚಾರ್ಯ ತಲೆತಲಾಂತರಗಳಿಂದ ಸಂಪಾದನೆ ಮಾಡಿರೋ ಸಂಪತ್ತು ಇದು ಒಂದಲ್ಲ ಎರಡಲ್ಲ ಕೋಟಿಗಟ್ಟಲೆ ಸಂಪತ್ತು
ರಾಜರ ಕಣ್ಣಿಗೆ ಕುಕ್ಕು ಅಷ್ಟು ದೊಡ್ಡ ಖಜಾನೆ ನಮ್ದು. ಇದನ್ನ ಹೇಗಾದರೂ ಮಾಡಿ ನಾವು ಕಾಪಾಡಿಕೊಳ್ಳಬೇಕು ಆಚಾರ್ಯ. ಏನಾದರೂ ಉಪಾಯ ಹೇಳಿ, ನಿಮ್ಮ ಕಾಲಿಗೆ ಬೀಳ್ತೀನಿ. ನೀವು ಮಾಡೋ ಶಾಂತಿ ಪೂಜೆ ವ್ರತ ಹೋಮ ಯಾವುದು ಇದನ್ನ ತಡೆಯೋದಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಪರಿಹಾರನೇ ಇಲ್ಲ. ಇದು ಶತಸಿದ್ಧ. ಲೇ ಪದ್ಮ, ನಿನ್ ಗಂಡ ಯಾಕೆ ಹೀಗ ಆಟಿದ್ದಾರೆ? ಕೂಡ ಹಾಕಿರೋದು ಅವರು, ಬೈತಾ ಇರೋದು ನಿನಗೆ. ನಮ್ಮನ್ನು ಸೇರಿಸಿ ಬೈತಿದ್ದಾರೆ, ಅದಕ್ಕೆ ನಾವೇನೇ ಮಾಡಕ್ಕಾಗತ್ತೆ? ಅದಕ್ಕೆ ಪುತ್ರ ಪ್ರೇಮ ಅಂತಾರೆ. ಹೆತ್ತವ್ರಿಗೆ ತಮ್ಮ ಸಂತಾನದ ಮೇಲೆ ಪ್ರೀತಿ ಕಾಳಜಿ ಇದ್ದೇ ಇರುತ್ತೆ. ಆದ್ರೆ ಅದು ನಮ್ಮಪ್ಪನಿಗೆ ಒಂದಿನೂ ಇರ್ಲಿಲ್ವೇ ನನ್ನ ಮೇಲೆ. ತಾವೇ ಮಾಡ್ಕೊಂಡ ಎಡವಟಿಗೆ ಮನೆಯವರೆಲ್ಲರ ಮೇಲೆ ಕೂಗಾಡೋದು ಕೈಲಾಗದವರು. ನಾಯಕರಿಗಿರೋ ಪುತ್ರ ಪ್ರೇಮ ಏನ್ ತಪ್ಪಲ್ಲ, ಆದ್ರೆ ಅದು ಶ್ರೀನಿಯಿಂದ ಪದ್ಮನಾಭನ ಕಡೆ ತಿರುಗಬೇಕು, ಆಗ ಸರಿ ಹೋಗುತ್ತೆ. ಆ ಕೆಲಸ ನಾವೇ ಮಾಡಬೇಕು ಅಮ್ಮ. ಅಪ್ಪ, ನನ್ನ ರಾತ್ರಿ ನೀನ ನನಗ ಊಟ ಮಾಡಿಸಿದ್ಯಾ, ಕತೆ ಹೇಳಿದ್ಯಾ, ಆಮೇಲೆ ಎಷ್ಟೊತ್ ಮಾತಾಡಿದೀವಿ, ನಾನ್ ಹಾಡ್ ಹಾಡಿದೀನಿ, ನೀನ್ ನನ್ ಪಕ್ಕನೆ ಮಲ್ಕೊಂಡಿದ್ಯಾ, ಆಮೇಲೆ ಬೆಳಗ್ಗೆ ಎದ್ದು ಇನ್ನೂ ಎಷ್ಟೊಂದು ಮಾತಾಡಿದೀವಿ. ಈಗ ನೋಡಿದ್ರೆ ಅದ್ಯಾವುದೋ ಗೊತ್ತೇ ಇಲ್ಲ ಅನ್ನೋ ಹಾಗಿದ್ಯಲ್ಲಪ್ಪ. ನಾನು ರಾತ್ರಿ ಇಲ್ಲಿ ಮಲಗಿದ್ನ, ನಿನಗೆ ಊಟ ಮಾಡಿಸದ್ನ? ಇಲ್ಲ ಕಂದ, ನಾನು ರಾತ್ರಿ ಎಲ್ಲ ಪ್ರಯಾಣ ಮಾಡಿ ಯಾವುದೋ ಹಳ್ಳಿಲಿ ಉಳ್ಕೊಂಡು ಪುನಃ ಬೆಳಗ್ಗೆ ಎದ್ದು ಇಲ್ಲಿಗೆ ಹೊರಟು ಬಂದೆ. ರಾತ್ರಿ ಎಲ್ಲ ಯಾವುದೋ ಮಂಟಪದಲ್ಲಿ ಮಲಗಿದ್ದೆ. ಇಲ್ಲಿ ಹೇಗೆ ಮಲಗೋದಕ್ಕೆ ಸಾಧ್ಯ? ಬಾರಮ್ಮ, ನಿನಗೋಸ್ಕರನೇ ಕಾಯ್ತಿದ್ದೆ. ಇವ್ನು ಯಾರು ಅಂತ ನೆನಪಿದ್ಯಾ? ಅಥವಾ ಇವನು ನಿನ್ನ ಮೊಮ್ಮಗ, ಈ ಮನೇಲೊಬ್ಬ ಅಂತ ನೆನಪು ಮಾಡಬೇಕಾ? ನಾನೇನೋ ಕೋಪದಲ್ಲಿ ಹೇಳ್ಬಿಟ್ಟು ಹೋದೆ, ಆದರೆ ನೀನು ಬೀಗ ಒಡ್ಸೋ ಬಾಗಿಲು ಒಡ್ಸೋ ಅವನ್ನ ಆಚೆ ಕರ್ಕೊಂಡು ಬರಬೇಕಾಗಿತ್ತಲ್ವ? ಈಗಲೇ ಇವನನ್ನು ನಾವು ನ್ಯಾಯವಾಗಿ ನೋಡ್ಕೊಳ್ತಿಲ್ಲ. ಇನ್ನು ನೀನು ಇವನ್ ಭವಿಷ್ಯನ ತಿಳ್ಕೊಳಕ್ಕೆ ಹೋಗಿದ್ದೆ. ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ. ನಾನೀಗ ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು. ಗರುಡಾಚಾರ ಹತ್ರ ಹೋಗಿದ್ಯಾ? ಶಿಂಗ್ಲಾ ಸಿಕ್ಕಿದ, ನೀನು ಜಾತಕ ತೋರ್ಸಕ್ ಹೋಗಿದ್ಯಾ ಅಂತ ಹೇಳ್ದ. ಏನಂದ್ರು? ನಾನೊಂದು ಮಾತು ಕೇಳ್ತೀನಿ, ನಡ್ಸ್ಕೊಡ್ತೀಯಾ ಇಲ್ಲ ಅನ್ಬಾರ್ದು. ಏನಮ್ಮ ಅದು? ಮಾತು ಕೊಡು. ಶಾಂತಮ್ಮನವ್ರೆ, ನೀವಿವತ್ತು ಹೇಳ್ತಿರೋ ವಿಷಯನ ಹಿಂದೆ ನಾವೇ ಕೇಳಿದ್ವಿ. ಪದ್ಮನ ಹೊಟ್ಟೆಯಲ್ಲಿ ಹುಟ್ಟೋ ಮಗುಗೇನೆ ಆಸ್ತಿ ಅಧಿಕಾರ ಬರಬೇಕು ಅಂತ, ಆದರೆ ಎಲ್ಲವನ್ನು ನಮಗೇ ಕೊಡಬೇಕು ಅಂತ ಕೇಳಿರಲಿಲ್ಲ. ಇದ್ರ ಸಲುವಾಗಿ ನಮ್ಮ ನಿಮ್ಮ ನಡುವೆ ಮನಸ್ತಾಪ ಆಗಿತ್ತು, ಆಮೇಲೆ ನಿಮಗೆ ಗೊತ್ತಿದ್ದು. ನಾವು ಅದನ್ನೆಲ್ಲ ಮರೆತು ಪದ್ಮ ನಿಮ್ಮನೆ ಸೊಸೆ ಆದ್ಲು. ಅವತ್ತಿಂದ ಇವತ್ತಿನ ತನಕ ಈ ವಿಚಾರವಾಗಿ ನಾನು ಪ್ರಸ್ತಾಪನೆ ಮಾಡಿಲ್ಲ. ಆದರೆ ಇವತ್ತು ಹೇಳ್ತಾ ಇದ್ದೀರಾ ಪದ್ಮನಾಭನ ಹೆಸರಿಗೇನೆ ಇಡೀ ಆಸ್ತಿನ ಬರಿತೀವಿ ಅಂತ. ಸಂತೋಷನೇ. ಏನೇ ಆದರೂ ಪದ್ಮನಾಭ ಕೂಡ ನಿಮ್ಮ ವಂಶದ ಕುಡಿನೇ ಅಲ್ವೇ? ಆದರೆ ಒಂದು ಮಾತು ಹೇಳ್ತೀನಿ, ಈ ಆಸ್ತಿನಲ್ಲಿ ನಮಗೆ ಒಂದು ಬಿಡುಗಾಸು ಬೇಡ, ಇದು ಖಚಿತ. ಒಟ್ಟಿನಲ್ಲಿ ದೊಡ್ಡ ಮನಸ್ಸು ಮಾಡಿ ಒಳ್ಳೆ ತೀರ್ಮಾನನೆ ಮಾಡಿದ್ದೀರಾ. ಆಸ್ತಿ ಯಾರ ಹೆಸರಿಗಾದ್ರೂ ನನಗೆ ಯಾವ ವ್ಯತ್ಯಾಸನೂ ಆಗೋದಿಲ್ಲ, ಯಾಕಂದ್ರೆ ಇಬ್ರು ನನ್ನ ಮಕ್ಕಳೇ. ಈ ವಿಷಯದಲ್ಲಿ ನಾಯಕರು ಏನೇ ತೀರ್ಮಾನ ತಗೊಂಡ್ರು ನನಗೆ ಒಪ್ಪಿಗೆ ಇದೆ. ಹಾಗಾದ್ರೆ ವಿಳಂಬ ಯಾಕೆ? ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರೋ ಅದನ್ನ ಈಗ್ಲೇ ಮಾಡ್ಬಿಡಿ, ಪಂಚಾಯತಿಯಲ್ಲಿ ಹೇಳಿಕೆ ಕೊಟ್ಬಿಡಿ. ವರ್ದಾ, ಇಡೀ ಆಸ್ತಿ ಎಲ್ಲ ಪದ್ಮನಾಭನ ಹೆಸರಿಗೆ ಯಾವಾಗ ಮಾಡೋಣ? ಗರುಡಾಚಾರ್ಯರು ವರ್ದನಾಯಕನಿಗೆ ಅಲ್ಪ ಆಯಸ್ಸು ಅಂತ ಏನಾದ್ರೂ ಹೇಳಿದಾರ? ಇನ್ನು ಸಾಕಷ್ಟು ವರ್ಷಗಳ ಕಾಲ ನಾನು ಬದುಕಿ ಬಾಳ್ತೀನಿ, ಆ ನಂಬಿಕೆ ನನಗಿದೆ.